ಕೋಪಕ್ಕೆ ಕಂಗಾಲಾದ ಅನ್ನದಾತರು ಒಂದು ಕಡೆ ಮಳೆ ನೀರು ಇಲ್ಲದೆ ರೈತ ಬೆಳೆದ ಸಾವಿರಾರು ಎಕರೆ ಕಬ್ಬಿನ ಬೆಳೆಗಳು ಒಣಗಿ ನಿಂತಿವೆ ಇನ್ನೊಂದು ಕಡೆ ನೋಡಬೇಕಾದ್ರೆ ಯಲಹಡಗಿ ಅಡ್ಡಹಳ್ಳಿ ಕೋಹಳ್ಳಿ ಐಗಳಿ ಸೇರಿದಂತೆ ಹಲವೆಡೆ ಬಿರುಗಾಳಿ ಸಹಿತ ಆನೆಕಲ್ಲು ಮಳೆಯಾಗಿದೆ ಭಾರಿ ಪ್ರಮಾಣದ ಮಳೆ ಹಾಗೂ ಬಿರುಗಾಳಿಗೆ ದ್ರಾಕ್ಷಿ ಬೆಳೆಗಳು ನೆಲಕಚ್ಚಿವೆ ಹಾಗೂ ಕೆಲವೊಂದು ಕಡೆ ಮನೆ ಚಾವಣಿಗಳು ಹಾರಿ ಹೋಗಿದ್ರಿಂದ ಅನ್ನದಾತರು ಕಂಗಾಲಾಗಿ ರಸ್ತೆಗೆ ಬಂದಂತಾಗಿದೆ ಕೋಹಳ್ಳಿ ಗ್ರಾಮದ ಗಂಗವ್ವ ಮಲ್ಲಪ್ಪ ತಳವಾರ್ ಶೋಭಾ ರಾಜು ನಾಗಮಾನ್ ಮಹಂತೇಶ್ ಗುಡ್ಡಾಪುರ್ ಸೇರಿದಂತೆ ಹಲವರ ಮನೆ ಚಾವಣಿ ಹಾರಿ ಹೋಗಿತ್ತು ಆಹಾರ ಧಾನ್ಯ ಹಾಗೂ ಗೃಹಪಯೋಗಿ ಸಲಕರಣೆಗಳು ನಾಶವಾಗಿವೆ ಭರತ್ ಬಡಗರ್ ಅವರು ದ್ರಾಕ್ಷಿ ಬೆಳೆ ಬಿರುಗಾಳಿಗೆ ಸಿಲುಕಿ ಸಂಪೂರ್ಣವಾಗಿ ನೆಲಕಚ್ಚಿದೆ ಹೀಗಾಗಿ ರೈತರು ಬೆಳೆದ ಬೆಳೆಗಳು ಪ್ರತಿ ಸಲ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಸಾಕಷ್ಟು ನಷ್ಟ ಅನುಭವಿಸಬೇಕಾಗಿದೆ ಸರ್ಕಾರ ಹಿಂತ ರೈತರನ್ನು ಗುರುತಿಸಿ ಪ್ರಕೃತಿ ವಿಕೋಪದಿಂದ ನಾಶವಾಗಿರುವ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ರೈತರು ಮನವಿಯಾಗಿದೆ ಯಾರಿಗೇನ್ ಹಾನಿ ಆಗಿಲ್ಲರಿ ಯಾರಿಗೇನ್ ಹಾನಿ ಆಗಿಬಿಡ್ರಿ ಅದಲ್ಲ ಆಗಿಲ್ಲರಿ ಬಾಗಾಡ್ಕೊಂಡು ಎಲ್ಲ ಯಕ್ಷಣ ಮಾಡೋಣ ಅಂತ ಎರಡರಿಂದ ಮೂರು ತಕ್ಕ ಇದನ್ನು ಭಾಳ ಗಾಳಿ ಮಳಿ ಭಾಳ ರೀ ಏನು ಒಟ್ಟ ಗಿಡ ಹಿಂಗೆ ಸುತ್ತಾಕಿ ಹೊಟ್ಟೆ ಇದನ್ನೆಲ್ಲ ಒಂದು ಸಾಲು ದ್ರಾಕ್ಷಿ ಬಿದ್ದಾರೆ ಹಾನಿ ಭಾಳ ಐತ್ರಿ